ವಾರ್ಮ್ ಅಪ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರುವಂತದ್ದು. ಏನ್ ಸರ್ ಇದು ಅಂತ ನೀವು ಕೇಳ್ಬಹುದು. ವ್ಯಾಯಾಮ ಮಾಡುವ ಮುನ್ನ ಮಾಡುವಂತ ವಾರ್ಮ್ ಅಪ್ ಏನಿದೆ, ಇದರ ಹಿಂದೆ ಇರುವಂತ ವೈಜ್ಞಾನಿಕ ರಹಸ್ಯ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರುವಂತದ್ದಾಗಿರುತ್ತೆ. ಈ ವಿಡಿಯೋನ ಕಡೆ ತನಕ ನೋಡ್ತಾ ಬನ್ನಿ, ಸಾಕಷ್ಟು ಮಾಹಿತಿಯನ್ನ ನಾನು ನಿಮ್ ಜೊತೆ ಹಂಚ್ಕೊಂತೀನಿ ಅಂತ ಹೇಳ್ತಾ, ಯಾರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ಧನ್ಯವಾದಗಳು. ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ. ಜೊತೆಗೆ ಇರುವಂತ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಇಂತ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದಾಗ ನಿಮ್ ನೋಟಿಫಿಕೇಶನ್ ಬೇಗ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಮಾಡೋಣ. ಫ್ರೆಂಡ್ಸ್, ಸಾಕಷ್ಟು ಜನ ವಾರ್ಮ್ ಅಪ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ವಾರ್ಮ್ ಅಪ್ ನ ಸರಿಯಾಗಿ ಮಾಡೋದಿಲ್ಲ ಅಂತಾನೆ ಹೇಳ್ಬೋದು. ಇದರಿಂದ ಏನಾಗುತ್ತೆ ಅಂದ್ರೆ, ಇದರದ್ದೇ ಆಗಿರುವಂತ ಅಡ್ಡ ಪರಿಣಾಮಗಳಿಗೆ ನಮ್ಮ ದೇಹ ಒಳಪಡುತ್ತೆ. ನಮ್ಮ ಜಾಯಿಂಟ್ ಮೇಲಾಗಿರ್ಬೋದು, ಮಾಂಸಖಂಡಗಳ ಮೇಲಾಗಿರ್ಬೋದು, ಅದರದ್ದೇ ಆಗಿರುವಂತ ಅಡ್ಡ ಪರಿಣಾಮಗಳು ಆಗೋದ್ರಿಂದಾಗಿ ನಾವು ವ್ಯಾಯಾಮ ಶಾಲೆಯಿಂದ ದೂರ ಉಳಿಬೇಕಾಗುತ್ತೆ. ವ್ಯಾಯಾಮದಿಂದ ಸಾಕಷ್ಟು ದಿನ ವಾರಗಟ್ಟಲೆ ನಾವು ದೂರ ಉಳಿಬೇಕಾಗುತ್ತೆ ಅಂತಾನೆ ಹೇಳ್ತೀನಿ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನೆಕ್ಸ್ಟ್ ಆ ಪ್ರಾಬ್ಲಮ್ ಸರಿ ಹೋದ್ಮೇಲೆ, ಆ ತೊಂದರೆಯಿಂದ ನಾವು ಹೊರ ಬಂದ ಮೇಲೆ ಮತ್ತೆ ವ್ಯಾಯಾಮ ಶಾಲೆ ಕಡೆಗೆ ಇಲ್ಲ ವ್ಯಾಯಾಮದ ಕಡೆಗೆ ನಮ್ಗೆ ಗಮನ ಬರೋದಿಲ್ಲ. ಹಾಗಾಗಿ ನಮ್ಮ ದೇಹ ಬೇರೆ ರೀತಿಯಾದಂತ ಕೆಲಸ ಕಾರ್ಯಗಳಿಗೆ ಒಗ್ಗುವಂತದಾಗಿರುತ್ತೆ. ಅದರಿಂದ ಅದರದ್ದೇ ಆಗಿರುವಂತ ತೊಂದರೆಗೆ ನಾವು ಒಳಪಡ್ತೀವಿ ಅಂತಾನೆ ಹೇಳ್ಬೋದು. ಇಲ್ಲಿ ನಾನು ಏನ್ ಹೇಳ್ತಾ ಇದ್ದೀನಿ, ವ್ಯಾಯಾಮ ಮಾಡೋದಕ್ಕಿಂತ ಮುಂಚೆ ವಾರ್ಮ್ ಅಪ್ ಬಹಳಷ್ಟು ಅದರದ್ದೇ ಆಗಿರುವಂತ ಪ್ರಾಮುಖ್ಯತೆ ಹೊಂದಿದೆ. ಅದ್ ಏನು ಅನ್ನೋದನ್ನ ನಾನು ಇಲ್ಲಿ ಒಂದೊಂದಾಗಿ ಬಿಡಿಸಿ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ವಾರ್ಮ್ ಅಪ್ ಮಾಡೋದ್ರಿಂದ ಏನೊಂದು ಅಡ್ವಾಂಟೇಜ್ ಇದೆ ಅಂತ ನೋಡೋದಾಯ್ತು ಅಂದ್ರೆ, ಮಾನಸಿಕವಾಗಿ ದೈಹಿಕವಾಗಿ ನಮ್ಮ ದೇಹ ವ್ಯಾಯಾಮಕ್ಕೆ ಅಣಿಯಾಗುತ್ತೆ ಅಂತಾನೆ ಹೇಳ್ಬೋದು. ಇದು ಮೊದಲಿಗೆ ಕಂಡು ಬರುವಂತದ್ದು. ವಾರ್ಮ್ ಅಪ್ ಮಾಡೋದ್ರಿಂದ ರಕ್ತ ಚಲನೆ ಚೆನ್ನಾಗುತ್ತೆ, ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಅದರಿಂದ ಯಾವ ತರ ಆ ವಾರ್ಮ್ ಅಪ್ ನ ಯಾವ ರೀತಿಯಾಗಿ ಮಾಡಬೇಕು, ಅದರಿಂದ ಯಾವ್ದಾದ್ರು ಇನ್ನ ಬೇರೆ ಉಪಯುಕ್ತ ಲಾಭಗಳಿದೆ ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇರುವಂತದ್ದು. ಹಾಗಾಗಿ ಹೇಳಿದಂತದ್ದು, ವಾರ್ಮ್ ಅಪ್ ತುಂಬಾನೇ ಅತ್ಯಗತ್ಯವಾಗಿ ಇರುವಂತದ್ದು ವ್ಯಾಯಾಮ ಮಾಡುವುದಕ್ಕಿಂತ ಮುಂಚೆ. ಅದು ಯಾವುದೇ ರೀತಿಯಾದಂತಹ ವ್ಯಾಯಾಮ ಇರ್ಬೋದು, ಏರೋಬಿಕ್ ಆಕ್ಟಿವಿಟೀಸ್ ಇರ್ಬೋದು, ನಾನ್ ಏರೋಬಿಕ್ ಆಕ್ಟಿವಿಟೀಸ್ ಅಂದ್ರೆ ಏರೋಬಿಕ್ ಎಕ್ಸಸೈಸ್, ನಾನ್ ಏರೋಬಿಕ್ ಎಕ್ಸಸೈಸ್, ಯಾವುದೇ ಆಗಿದ್ರು ವ್ಯಾಯಾಮ ಮಾಡೋಕ್ಕಿಂತ ಮುಂಚೆ ನೀವು ವಾರ್ಮ್ ಅಪ್ ಮಾಡೋದು ಕಡ್ಡಾಯ. ಇಲ್ಲಿ ಒಂದೊಂದೇ ಪಾಯಿಂಟ್ ನೋಡೋದಾಯ್ತು ಅಂದ್ರೆ, ನಿಮ್ಗೆ ಗೊತ್ತಿರಲಿ ಟೆಂಪರೇಚರ್ ಎಫೆಕ್ಟ್, ನಾನ್ ಟೆಂಪರೇಚರ್ ಎಫೆಕ್ಟ್ ಅಂತ ಎರಡ್ ತರ ನಡೆಯುತ್ತೆ. ಮೊದಲಿಗೆ ನಾನು ಹೇಳುವಂತದ್ದು ಟೆಂಪರೇಚರ್ ಎಫೆಕ್ಟ್, ಎರಡನೇದು ನಾನ್ ಟೆಂಪರೇಚರ್ ಎಫೆಕ್ಟ್. ಈ ಎರಡು ಕೆಲಸಗಳು ನಡೆಯುತ್ತೆ. ಇದು ಏನು ಅಂತ ನೋಡೋದಾಯ್ತು ಅಂದ್ರೆ, ಮೊದಲಿಗೆ ನಾನು ಟೆಂಪರೇಚರ್ ಎಫೆಕ್ಟ್ ಹೇಳ್ಬಿಡ್ತೀನಿ. ಈ ಟೆಂಪರೇಚರ್ ಎಫೆಕ್ಟ್ ಅಲ್ಲಿ ಕೋರ್ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಈ ಕೋರ್ ಟೆಂಪರೇಚರ್ ಅಂದ್ರೆ ಏನು ಸರ್ ಅಂದ್ರೆ, ನಮ್ಮ ದೇಹದ ಉಷ್ಣಾಂಶ ಅಂತ ಏನಿದೆಯಲ್ಲ, ಈ ಉಷ್ಣಾಂಶ ಜಾಸ್ತಿ ಮಾಡ್ಕೋಬೇಕಾಗತ್ತೆ, ಮಾಡ್ಕೊಂಡ್ರೆ ಉತ್ತಮ. ಅದ್ರ ಜೊತೆಗೆ ಮಾಂಸ ಖಂಡಗಳ ಉಷ್ಣಾಂಶ ಜಾಸ್ತಿ ಆಗುವಂಥದ್ದು, ಮಸಲ್ ಟೆಂಪರೇಚರ್ ಜಾಸ್ತಿ ಆಗುವಂಥದ್ದು, ಮತ್ತೆ ಅದೇ ರೀತಿಯಾಗಿ ನ್ಯೂರಾನ್ ಫಂಕ್ಷನ್ ಜಾಸ್ತಿ ಆಗುವಂಥದ್ದು. ಏನ್ ಸರ್ ಇದು ಅಂತ ನೀವು ಕೇಳ್ಬೋದು. ನ್ಯೂರಾನ್ ಫಂಕ್ಷನ್ ಜಾಸ್ತಿ ಆಗುವಂತದ್ದಾಗಿರುತ್ತೆ. ನ್ಯೂರಾನ್ ಫಂಕ್ಷನ್ ಅಂತ ಏನು ಸರ್ ಅಂದ್ರೆ, ಒಂದು ಕೋಶ ಮತ್ತೆ ಇನ್ನೊಂದು ಕೋಶ ಸ್ವಲ್ಪ ದೂರ ದೂರದಲ್ಲಿ ಇರುವಂತದ್ದಾಗಿರುತ್ತೆ. ಅದೇನು ಅಂಟ್ಕೊಂಡಿರೋದಿಲ್ಲ, ದೂರ ದೂರ ಇರುತ್ತೆ. ಈ ದೂರ ಇರಬೇಕಾದ್ರೆ ಒಂದು ಈ ನ್ಯೂರಾನ್ ಅನ್ನೋದು ಬಂದು ಎಲೆಕ್ಟ್ರಿಕಲ್ ಸಿಗ್ನಲ್ ಅಂತಾನೆ ಹೇಳ್ಬೋದು, ವಿದ್ಯುತ್ ಮೂಲಕವಾಗಿ ಒಂದು ಮೆಸೇಜ್ ನ ಪಾಸ್ ಮಾಡುವಂತ ಒಂದು ಸಿಗ್ನಲ್ ಆಗಿರುತ್ತೆ ಇದು. ಇದೇನಾಗುತ್ತೆ, ಆ ಎಲೆಕ್ಟ್ರಿಕಲ್ ಸಿಗ್ನಲ್ ಒಂದು ಕೋಶಕ್ಕೆ ಮತ್ತೆ ಇನ್ನೊಂದು ಕೋಶಕ್ಕೆ ಒಂದು ಸಿಗ್ನಲ್ ನ ಪಾಸ್ ಮಾಡೋದಕ್ಕೆ ಏನ್ ಬಳಕೆ ಆಗ್ತಾ ಇರುತ್ತೆ, ಇದು ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು. ವಾರ್ಮ್ ಅಪ್ ಮಾಡೋದ್ರಿಂದ ಇದು ಹೆಚ್ಚಾಗೋದ್ರಿಂದಾಗಿ ನಮ್ಮ ಕೋಶಗಳು ಅಣಿಯಾಗುತ್ತೆ, ವ್ಯಾಯಾಮ ಮಾಡಬೇಕಾದ್ರೆ ಅದು ಕೆಲಸ ಕಾರ್ಯಗಳನ್ನು ನಿರ್ವಹಿಸಕ್ಕೆ ಅಣಿಯಾಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದು ಅಂತ ತಗೊಂಡಾಗ ಇದು ನಾನ್ ಟೆಂಪರೇಚರ್ ಎಫೆಕ್ಟ್ಸ್ ಏನಿದೆ ಇದರಲ್ಲಿ ತಗೊಂಡಾಗ, ಇದು ಬ್ಲಡ್ ಫ್ಲೋನ ಜಾಸ್ತಿ ಮಾಡುತ್ತೆ, ರಕ್ತದೊತ್ತಡನ ಜಾಸ್ತಿ ಮಾಡುತ್ತೆ ಮತ್ತೆ ಆಮ್ಲಜನಕ ಇದನ್ನ ನಾನು ಮಾಂಸಖಂಡಗಳಿಗೆ ಜಾಸ್ತಿ ಸರಬರಾಜು ಮಾಡುತ್ತೆ. ಆಕ್ಸಿಜನ್ ಅಪ್ಟೇಕ್ ಅಂತ ಏನ್ ಹೇಳ್ತೀವಿ ಅದನ್ನ ಜಾಸ್ತಿ ಮಾಡುತ್ತೆ. ಮೂರನೇದು ಪೋಸ್ಟ್ ಆಕ್ಟಿವೇಷನ್ ಪೊಟೆನ್ಷಿಯನ್ ಇದನ್ನು ಹೆಚ್ಚು ಮಾಡುವಂತದ್ದಾಗಿರುತ್ತೆ. ಇದು ಏನ್ ಸರ್ ಪೋಸ್ಟ್ ಆಕ್ಟಿವೇಷನ್ ಪೊಟೆನ್ಷಿಯನ್ ಅಂದ್ರೆ ಏನು ಸರ್ ಅಂತ ನೀವು ಕೇಳ್ಬೋದು. ನಿಮಗೆ ಗೊತ್ತಿರಲಿ, ನಾನು ಇವಾಗ ಹೈ ಜಂಪೋ ಲಾಂಗ್ ಜಂಪೋ ಮಾಡಬೇಕು ಅಂತ ಇರ್ತೀನಿ, ನೀವು ಅದರದ್ದೇ ಆಗಿರುವಂತ ವಾರ್ಮ್ ಅಪ್ ನ ಸರಿಯಾಗಿ ಮಾಡಲಿಲ್ಲ ಅಂದಾಗ ನಾನು ಜಾಸ್ತಿ ದೂರ ಎಗರಕ್ಕಾಗಲ್ಲ, ಜಾಸ್ತಿ ಮೇಲಕ್ಕೆ ಎಗರಕ್ಕಾಗಲ್ಲ ಇದು ಅಂತಾನೆ ಹೇಳ್ಬೋದು. ಇದನ್ನ ಸರಿ ಮಾಡ್ಕೊಳ್ಳೋದು ಹೇಗೆ, ಇದಕ್ಕೆ ಬೇಕಾಗುವಂತ ವಾರ್ಮ್ ಅಪ್ ಹೇಗೆ ಅಂದ್ರೆ, ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇರ್ತದ್ದು,
ಇದಕ್ಕೆ ಹೆಂಗ್ ಮಾಡ್ಕೋಬಹುದು ಅಂದ್ರೆ, ನಾನು ಎಗರುವಂತದ್ದು ಇಲ್ಲ ಅಂದ್ರೆ ದೂರಕ್ಕೆ ಎಗರುವಂತದ್ದು ಇಲ್ಲ ಮೇಲೆ ಎಗರುವಂತದ್ದು ಏನನ್ನ ನಾನು ಎಕ್ಸಸೈಸ್ ಅಲ್ಲಿ ಇದ್ದೀನಿ ಅಂದ್ರೆ, ನಾನು ಬಸ್ಕಿ ಮಾಡೋದು ಬಹಳಷ್ಟು ಸೂಕ್ತ. ಅದು ಒಂದು ವಾರ್ಮ್ ಅಪ್ ಆಗಿ ಇರುತ್ತೆ. ನನ್ನ ದೇಹದ ತೂಕ ನಾನೇ ಬಳಕೆ ಮಾಡ್ಕೊಂಡು ನಾನು ಬಸ್ಕಿ ಮಾಡೋದ್ರಿಂದ ಏನಾಗುತ್ತೆ, ನಾನು ಒಂದ್ ಸೆಟ್ ಎರಡ್ ಸೆಟ್ ಒಂದು 15 ಕೊಂಟ 20 ಕೊಂಟ ಒಂದ್ ಸೆಟ್ ತರ ನಾನು ಒಂದ್ ಎರಡ್ ಸೆಟ್ ನಾನು ಅಂತ ಬಸ್ಕಿ ಮಾಡ್ಬಿಟ್ಟು ಅದಾದ್ಮೇಲೆ ದೂರಕ್ಕೆ ಎಗರುವಂತದ್ದು ಇಲ್ಲ ಮೇಲಕ್ಕೆ ಎಗರುವಂತದ್ದು ಮಾಡಿದಾಗ ನಾನು ನನ್ನ ಪರ್ಫಾರ್ಮೆನ್ಸ್ ನ ಇಂಪ್ರೂವ್ ಮಾಡ್ಕೋಬಹುದಾಗಿರುತ್ತೆ, ಜಾಸ್ತಿ ಮೇಲಕ್ಕೆ ಎಗರ್ಬೋದಾಗಿರುತ್ತೆ ಇಲ್ಲ ಜಾಸ್ತಿ ದೂರಕ್ಕೆ ಎಗರ್ಬೋದಾಗಿರುತ್ತೆ. ಹಾಗಾಗಿ ವಾರ್ಮ್ ಅಪ್ ಅನ್ನೋದು ಬಹಳಷ್ಟು ಅತ್ಯಗತ್ಯವಾಗಿರುತ್ತೆ. ನಾವು ಮಾಡೋ ಅಂತ ಪರ್ಟಿಕ್ಯುಲರ್ ಮಾಂಸಖಂಡಕ್ಕೆ ಮತ್ತೆ ಮಾಡೋ ಅಂತ ಪರ್ಟಿಕ್ಯುಲರ್ ವ್ಯಾಯಾಮಕ್ಕೆ ಸಂಬಂಧಪಟ್ಟಂಗೆ ಇದನ್ನೇ ನಾವು ಪೋಸ್ಟ್ ಆಕ್ಟಿವೇಶನ್ ಪೊಟೆನ್ಶಿಯಲ್ ಅಂತ ಹೇಳೋದು. ಇದು ಬಿಟ್ಟು ಬೇರೆ ಏನೇನು ಉಪಯುಕ್ತ ಲಾಭಗಳಿದೆ ಸರ್ ವಾರ್ಮ್ ಅಪ್ ಮಾಡೋದ್ರಿಂದ ಅಂದ್ರೆ, ನಿಮ್ಗೆ ಗೊತ್ತಿರಲಿ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಚೆನ್ನಾಗಾಗುತ್ತೆ. ಇದೇನ್ ಸರ್ ಕಾಂಟ್ರಾಕ್ಷನ್ ಮತ್ತೆ ರಿಲ್ಯಾಕ್ಸೇಷನ್ ಅಂತ ಹೇಳ್ತಾ ಇದ್ದೀರಾ, ಯಾವ್ದಕ್ಕಾಗಿ ಅಂದ್ರೆ ನಮ್ಮ ಮಾಂಸಖಂಡಗಳಲ್ಲಿ. ನಾನು ಇವಾಗ ಏನೋ ಚೆಸ್ಟ್ ಬೈಸೆಪ್ಸ್ ಏನೋ ಮಾಡ್ತಾ ಇದ್ದೀನಿ, ಇವಾಗ ನಾನು ಬೈಸೆಪ್ಸ್ ಮಾಡ್ತಾ ಇದ್ದೀನಿ ಅಂದ್ರೆ ಕಾಂಟ್ರಾಕ್ಟ್ ರಿಲ್ಯಾಕ್ಸ್. ಈ ಕಾಂಟ್ರಾಕ್ಷನ್ ಮತ್ತೆ ರಿಲ್ಯಾಕ್ಸೇಷನ್ ಏನಿದೆ ನಾನು ವಾರ್ಮ್ ಅಪ್ ಮಾಡೋದ್ರಿಂದ ಏನಾಗುತ್ತೆ, ಚೆನ್ನಾಗಿ ಪೂರ್ತಿ ಮೂವ್ಮೆಂಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಏನಾಗುತ್ತೆ, ನಾರ್ಮಲ್ ಆಗಿ ನಮ್ಮ ದೇಹದ ಉಷ್ಣಾಂಶ ಜಾಸ್ತಿ ಮಾಡದೆ ಏನ್ ನಾರ್ಮಲ್ ಆಗಿರುತ್ತೋ ಅಂದ್ರೆ ರೂಮ್ ಟೆಂಪರೇಚರ್ ಅಲ್ಲೇ ಇರುತ್ತೋ ಆ ರೀತಿ ಇದ್ದಾಗ ನಮ್ಮ ಮಾಂಸಖಂಡಗಳು ಈ ರೀತಿಯಾಗಿ ಗಂಟು ಕಟ್ಟದಂಗೆ ಇರುವಂತದ್ದು. ಇಲ್ಲಿ ಏನಾಗುತ್ತೆ, ನಾನು ಇದೇ ಕಂಡೀಷನ್ ಅಲ್ಲಿ ನಾನು ತೂಕ ಎತ್ಕೊಂಡು ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ, ಇದು ಎಕ್ಸ್ಪ್ಯಾಂಡ್ ಆಗೋದಿಲ್ಲ ಅಂದ್ರೆ ಎಳ್ಕೊಳ್ಳೋದಿಲ್ಲ. ಅದೇ ನಾನು ವಾರ್ಮ್ ಅಪ್ ಅಂತ ಮಾಡಿದಾಗ ಏನಾಗುತ್ತೆ, ವಾರ್ಮ್ ಅಪ್ ಮಾಡೋದ್ರಿಂದ ಏನಾಯ್ತು, ಫ್ರೀ ಆಗುತ್ತೆ. ಫ್ರೀ ಆದ್ಮೇಲೆ ನಾನು ವೆಯ್ಟ್ಸ್ ಯೂಸ್ ಮಾಡೋದ್ರಿಂದ ಪಂಪ್ ಆಗುತ್ತೆ. ಅದರಿಂದಾನೇ ಹೇಳುವಂಥದ್ದು, ನೀವು ತೂಕ ಕಡಿಮೆ ಮಾಡ್ಕೊಳ್ಳೋದಿರಲಿ, ತೂಕ ಜಾಸ್ತಿ ಮಾಡ್ಕೊಳ್ಳೋದು ದೇಹದ ತೂಕ ಜಾಸ್ತಿ ಮಾಡ್ಕೊಳ್ಳೋದಿರಲಿ, ಇಲ್ಲ ಚರ್ಬಿ ಕರಗಿಸ್ಬೇಕು ಅಂತ ಇರಲಿ, ಏನೇ ಥರದ್ದು ಗುರಿನ ನೀವು ಇಟ್ಕೊಂಡಿರಿ, ವಾರ್ಮ್ ಅಪ್ ಮಾಡೋದು ಬಹಳಷ್ಟು ಅತ್ಯಗತ್ಯ. ಎಷ್ಟು ನಿಮಿಷ ಮಾಡಬೇಕು, ಏನು ಮಾಡಬೇಕು, ಅದು ಈ ವಿಡಿಯೋದಲ್ಲಿ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಈ ರೀತಿಯಾಗಿ ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಆಫ್ ದ ಮಸಲ್ ಬಹಳ ಚೆನ್ನಾಗಿರುತ್ತೆ. ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡಿದ್ರೆ, ರಿಯಾಕ್ಷನ್ ಟೈಮ್ ಹೆಚ್ಚಾಗುತ್ತೆ. ಏನ್ ಸರ್ ಇದು ರಿಯಾಕ್ಷನ್ ಟೈಮ್ ಅಂತ ನೀವು ಕೇಳಿದ್ರೆ, ಪ್ರತಿಕ್ರಿಯೆ ಸಮಯ ಅಂತ ಏನ್ ಕನ್ನಡದಲ್ಲಿ ಹೇಳ್ತೀವಿ, ಪ್ರತಿಕ್ರಿಯೆ ಸಮಯ. ಈ ಪ್ರತಿಕ್ರಿಯೆ ಸಮಯ ಅದು ಚೆನ್ನಾಗಿ ಹೆಚ್ಚಿಸ್ಕೊಳ್ಬಹುದಾಗಿರುತ್ತೆ. ಅದ್ರ ಜೊತೆಗೆ ಬೇರೆ ಇನ್ನೇನಾಗುತ್ತೆ ಅಂತ ನೋಡಿದ್ರೆ, ಫೋಕಸ್ ಜಾಸ್ತಿ ಆಗುತ್ತೆ, ಏಕಾಗ್ರತೆ ಜಾಸ್ತಿ ಆಗುತ್ತೆ ವಾರ್ಮ್ ಅಪ್ ಮಾಡೋದ್ರಿಂದ. ಇನ್ನು ಬೇರೆ ಏನಾಗುತ್ತೆ ಅಂತ ನೋಡಿದ್ರೆ, ಮಸಲ್ ಪವರ್ ಜಾಸ್ತಿ ಆಗುತ್ತೆ, ಸ್ಟ್ರೆಂತ್ ಪವರ್ ಏನಿರುತ್ತೆ ಇದು ಜಾಸ್ತಿ ಆಗುವಂತದ್ದು. ಇದು ಬಿಟ್ಟು ಬೇರೆ ಇನ್ನೇನಿದೆ ಸರ್ ಅಂತ ನೀವು ಕೇಳಿದ್ರೆ, ಹೆಲ್ತಿ ಜಾಯಿಂಟ್ಸ್, ಜಾಯಿಂಟ್ಗಳನ್ನು ತುಂಬಾ ಆರೋಗ್ಯವಾಗಿರುತ್ತೆ. ಇದು ಹೆಂಗೆ ಸರ್ ಅಂತ ನೀವು ಕೇಳಿದ್ರೆ, ಏಕಾಗ್ರತೆ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ರಕ್ತದೊತ್ತಡ ಚೆನ್ನಾಗಿರೋದ್ರಿಂದ ಮಾಂಸಖಂಡಗಳಲ್ಲಿ ಒಂದು ಹೆಚ್ಚಿನ ಶಕ್ತಿ ಉತ್ಪಾದನೆಗೆ ಸಹಕಾರಿಯಾಗಿರುತ್ತೆ ವಾರ್ಮ್ ಅಪ್. ಅದೇ ರೀತಿಯಾಗಿ ನಮ್ಮ ಮಾಂಸಖಂಡಗಳ ಮಧ್ಯದಲ್ಲಿ ಇರುವಂತಹ ಏನ್ ಜಾಯಿಂಟ್ಸ್ ಏನಿರುತ್ತೆ ಆ ಜಾಯಿಂಟ್ಗಳನ್ನ ನಾವು ಆರೋಗ್ಯವಾಗಿ ಕಾಪಾಡ್ಕೋಬಹುದಾಗಿರುತ್ತೆ. ರಕ್ತ ಚೆನ್ನಾಗಿ ಹರಿಸೋದ್ರಿಂದ, ರಕ್ತ ಬೇರೆ ಇನ್ನೇನು ಅಲ್ಲ ಪೌಷ್ಟಿಕಾಂಶ ಮತ್ತೆ ಆಮ್ಲಜನಕನ ಕ್ಯಾರಿ ಮಾಡೋದ್ರಿಂದಾಗಿ ಸರಬರಾಜು ಮಾಡೋದ್ರಿಂದ ಇದು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ರೂಮ್ ಟೆಂಪರೇಚರ್ ಅಲ್ಲಿ ಅಷ್ಟು ರಕ್ತದೊತ್ತಡ ಇರೋದಿಲ್ಲ. ನಾನು ಹೇಳ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಅಂದ್ರೆ, ವಾರ್ಮ್ ಅಪ್ ಅನ್ನೋ ಆ ಪದದಲ್ಲೇ ಇದೆ, ನಾವು ನಮ್ಮ ದೇಹದ ಉಷ್ಣಾಂಶನ ಜಾಸ್ತಿ ಮಾಡ್ಕೋಬೇಕು ಅನ್ನೋದು. ಅದನ್ನ ಇನ್ನೂ ಬೆಟರ್ ಆಗಿ ನೀವು ಪರೀಕ್ಷೆ ಮಾಡಬೇಕು ಅಂದ್ರೆ, ವ್ಯಾಯಾಮ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ ಬ್ಲಡ್ ಪ್ರೆಷರ್ ನ ಚೆಕ್ ಮಾಡಿ. ನಿಮ್ ಬ್ಲಡ್ ಪ್ರೆಷರ್ ನ ಚೆಕ್ ಮಾಡಿದಾಗ ರೂಮ್ ಟೆಂಪರೇಚರ್ ಅಲ್ಲಿ ನಾರ್ಮಲ್ ತೋರಿಸ್ತಾ ಇರುತ್ತೆ. ವಾರ್ಮ್ ಅಪ್ ಮಾಡಾದ್ಮೇಲೆ ನಿಮ್ ಬ್ಲಡ್ ಪ್ರೆಷರ್ ನ ಚೆಕ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಜಾಸ್ತಿ ತೋರಿಸುತ್ತೆ. ಇದೇ ನಿಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಇದು ಈ ರೀತಿ ಆಗುವಂತದ್ದಾಗಿರುತ್ತೆ. ಇನ್ನು ಇಲ್ಲಿ ಎಷ್ಟು ಟೈಪ್ ಆಫ್ ವಾರ್ಮ್ ಅಪ್ ಗಳಿದೆ ಸರ್, ಎಷ್ಟು ಟೈಪ್ ಆಫ್ ವಾರ್ಮ್ ಅಪ್ ಗಳನ್ನ ನಾನು ಮಾಡ್ಬೇಕಾಗುತ್ತೆ ಸರ್ ಅಂತ ನೀವು ಕೇಳೋದಾಯ್ತು ಅಂದ್ರೆ, ನಾನು ಹೇಳುವಂಥದ್ದು ಮೂರು ಟೈಪ್ ಆಫ್ ವಾರ್ಮ್ ಅಪ್ ನ ನಾನು ಹೇಳ್ತೀನಿ. ಮೂರು ಟೈಪ್ ಆಫ್ ವಾರ್ಮ್ ಅಪ್ ಇದೆ, ಯಾವ್ದ್ಯಾವ್ದು ಅಂತ ನೋಡೋದಾಯ್ತು ಅಂದ್ರೆ, ಮೊದಲನೇದು ಏರೋಬಿಕ್ ಎಕ್ಸಸೈಸ್. ಏರೋಬಿಕ್ ಎಕ್ಸಸೈಸ್ ಅಂದ್ರೆ ಏನು ಸರ್ ಅಂದ್ರೆ, ನಿಮಗೆ ಗೊತ್ತಿರಲಿ ಜಾಗಿಂಗ್, ಸೈಕ್ಲಿಂಗ್, ಜಂಪಿಂಗ್ ಜಾಕ್ಸ್, ಇಂಥದ್ದು ಮಾಡುವಂಥದ್ದು. ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಅಂದ್ರೆ, ಆದಷ್ಟು ಸ್ಲೋ ಆಗಿ ಮಾಡೋದು ಸೂಕ್ತ. ನಿಂತಿದ ಕಡೆನೆ ಸ್ಲೋ ಜಾಗ್ ಮಾಡುವಂಥದ್ದು, ಹೈ ನೀ ರನ್ನಿಂಗ್ ಮಾಡುವಂಥದ್ದು. ಸೈಕ್ಲಿಂಗು ಅಷ್ಟೇ,
ತೀರಾ ಸ್ಲೋ, ತುಂಬಾನೇ ಸ್ಲೋ ಮಾಡೋದಲ್ಲ, ಒಂದು ಆವರೇಜ್ ಸ್ಲೋ ಅಲ್ಲಿ ಮಾಡುವಂತದ್ದು, ಮಾಡ್ರೇಟ್ಗಿಂತ ಸ್ವಲ್ಪ ಕಮ್ಮಿ ಲೆವೆಲ್ ಅಲ್ಲಿ ಮಾಡುವಂತದ್ದು. ಇನ್ನು ಜಂಪಿಂಗ್ ಜ್ಯಾಕ್ಸ್ ಅಷ್ಟೇ ಸ್ಲೋ ಆಗಿ ಜಂಪಿಂಗ್ ಜ್ಯಾಕ್ಸ್ ಏನಿರುತ್ತೆ ಅದನ್ನ ಸ್ಲೋ ಆಗಿ ಮಾಡಿ ನಮ್ಮ ಕೋರ್ ಟೆಂಪರೇಚರ್ನ ಜಾಸ್ತಿ ಮಾಡ್ಕೋಬೋದಾಗಿರುತ್ತೆ. ಅದೇ ರೀತಿಯಾಗಿ ಎರಡನೇದು ಏನು ಅಂತ ನೋಡೋದಾಯ್ತು ಅಂದ್ರೆ ಜನರಲ್ ಸ್ಟ್ರೆಚಿಂಗ್. ಜನರಲ್ ಸ್ಟ್ರೆಚಿಂಗ್ ಮಾಡುವಂಥದ್ದು ಇದು ಯಾವುದಕ್ಕಾಗಿ ಮಾಡಬೇಕು ಸರ್ ಅಂತ ನೀವು ಕೇಳಿದ್ರೆ, ನಾವು ಯಾವ ಮಾಂಸಖಂಡಕ್ಕೆ ವ್ಯಾಯಾಮ ಮಾಡ್ತಾ ಇರ್ತೀವಿ, ಇವಾಗ ನಾನು ಒಂದು ಚೆಸ್ಟ್ಗೆ ವ್ಯಾಯಾಮ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ, ಇವಾಗ ನನ್ನ ಚೆಸ್ಟ್ಗೆ ನನ್ನ ಎದೆ ಭಾಗಕ್ಕೆ ವ್ಯಾಯಾಮ ಮಾಡಬೇಕು ಅಂತ ಇರ್ತೀನಿ, ಇದನ್ನ ನಾನು ಜಾಸ್ತಿ ಸ್ಟ್ರೆಚ್ ಮಾಡೋದ್ರಿಂದ ಈ ಎರೋಬಿಕ್ ಎಕ್ಸಸೈಸ್ ಅಂದ್ರೆ ಜಾಗಿಂಗ್, ಸೈಕ್ಲಿಂಗ್, ಜಂಪಿಂಗ್ ಜ್ಯಾಕ್ಸ್ ಇಂಥದ್ದು ಏನನ್ನ ಮಾಡಾದ್ಮೇಲೆ ಆ ಪರ್ಟಿಕ್ಯುಲರ್ ಮಾಂಸಖಂಡನ ಸ್ಟ್ರೆಚ್ ಮಾಡೋದ್ರಿಂದ ಆ ಪರ್ಟಿಕ್ಯುಲರ್ ಮಾಂಸಖಂಡ ಒಂದು ಎಕ್ಸಸೈಸ್ಗೆ ಅಣಿಯಾಗುತ್ತೆ. ಹಾಗಾಗಿ ಏನಾಗುತ್ತೆ, ಕಮ್ಮಿ ಸಮಯದಲ್ಲಿ ಆರೋಗ್ಯವಂತವಾಗಿ ಗುರಿ ಮುಟ್ಟೋದಕ್ಕೆ ಸಹಕಾರಿಯಾಗಿರುತ್ತೆ ಈ ವಾರ್ಮ್ಅಪ್ ಅಂತಾನೆ ಹೇಳ್ಬೋದು. ಇನ್ನು ಮೂರನೇದು ಯಾವುದು ಅಂದ್ರೆ ಸ್ಪೆಸಿಫಿಕ್ ವಾರ್ಮ್ಅಪ್ ವರ್ಕೌಟ್. ವಾರ್ಮ್ಅಪ್ ಎಕ್ಸಸೈಸ್ ಇಲ್ಲ, ವರ್ಕೌಟ್ ಅಂತಾನೆ ಹೇಳ್ಬೋದು. ಇದು ಯಾವ ತರ ಸರ್ ಅಂದ್ರೆ, ನಾನು ಇವಾಗ ಚೆಸ್ ಮಾಡಬೇಕು ಅಂತ ಇದ್ದೀನಿ, ಆ ಚೆಸ್ ಮಾಡಬೇಕು ಅಂತ ಇದ್ದಾಗ ಮೊದಲನೇ, ಇವಾಗ ನಾನು ಒಂದು 5 ಸೆಟ್ ಮಾಡ್ತೀನಿ, ಇವಾಗ ಚೆಸ್ಗೆ ನಾನು ಬಾರ್ ಮೇಲೆ ಎಕ್ಸಸೈಸ್ 5 ಸೆಟ್ ಮಾಡ್ತೀನಿ. 5 ಸೆಟ್ ಅಲ್ಲಿ ಏನಾಗುತ್ತೆ, ಮೊದಲನೇ ಸೆಟ್ ಮತ್ತೆ ಎರಡನೇ ಸೆಟ್ ನಾನು ತುಂಬಾ ಲೈಟ್ ವೆಯ್ಟ್ನ ಬಳಕೆ ಮಾಡುವಂಥದ್ದು, ತುಂಬಾ ಲೈಟ್ ವೆಯ್ಟ್ ಬಳಕೆ ಮಾಡೋದ್ರಿಂದ ಮಸಲ್ನು ಒಂದು ಆಕ್ಟಿವೇಶನ್ ಬರುತ್ತೆ, ಪರ್ಟಿಕ್ಯುಲರ್ ಮಾಂಸಖಂಡಕ್ಕೆ ಜಾಸ್ತಿ ರಕ್ತ ಹರಿಯುತ್ತೆ. ಹಾಗಾಗಿ ನಾನು ಫಸ್ಟ್ 2 ಸೆಟ್ ಲೈಟ್ ವೆಯ್ಟ್ ಮಾಡ್ತೀನಿ, 3ನೇ ಸೆಟ್ ಮಾಡರೇಟ್ ವೆಯ್ಟ್ ಯೂಸ್ ಮಾಡ್ತೀನಿ, 4ನೇದು 5ನೇದು ಹೆವಿ ವೆಯ್ಟ್ ಯೂಸ್ ಮಾಡ್ತೀನಿ. ಹಾಗಾಗಿ ಏನಾಗುತ್ತೆ, ತುಂಬಾ ಬೇಗ ಮಸಲ್ ಗ್ಲೋ ಆಗಕ್ಕೆ, ಇಲ್ಲ ಟೋನ್ ಆಗಕ್ಕೆ, ಇಲ್ಲ ಶೇಪ್ ಬರೋದಕ್ಕೆ ಸಾಕಷ್ಟು ಸಹಕಾರಿಯಾಗಿರುತ್ತೆ. ನೀವು ಈ ರೀತಿಯಾದಂತ ವಾರ್ಮ್ಅಪ್ ನ ಮಾಡೋದು ಬಹಳಷ್ಟು ಸೂಕ್ತ ಅಂತ ಹೇಳುವಂಥದ್ದು. ಈ 3 ತರದ್ದು ವಾರ್ಮ್ಅಪ್ ಮಾಡೋದ್ರಿಂದ ನಿಮ್ಗೆ ಆರೋಗ್ಯವಂತ ಗುರಿ ಮುಟ್ಟೋದಕ್ಕೆ ಸಹಕಾರಿಯಾಗಿರುತ್ತೆ. ಹಿಂದೆ ನಾನು ಒಂದು ವಿಡಿಯೋ ಮಾಡಿದ್ದೆ ವಾರ್ಮ್ಅಪ್ ಬಗ್ಗೆ, ಯಾರು ಜಿಮ್ಗೆ ಹೋಗೋಕ್ಕಾಗಲ್ಲ, ವ್ಯಾಯಾಮ ಶಾಲೆಗೆ ಹೋಗೋಕ್ಕಾಗಲ್ಲ, ಮನೆಯಲ್ಲಿ ಆಫೀಸ್ ಅಲ್ಲಿ ಎಲ್ಲಿರ್ತೀರ ನೀವು, ಆ ವಾರ್ಮ್ಅಪ್ ನ ಮಾಡಬಹುದಾಗಿ ಒಂದು ಬೇಸಿಕ್ ಲೆವೆಲ್ ಆಫ್ ವಾರ್ಮ್ಅಪ್ ನ ತೋರಿಸಿ. ಯಾರು ಆ ವಿಡಿಯೋನ ನೋಡಿಲ್ಲ, ಇಲ್ಲಿ ಕಾಣೋ ಒಂದು 5 ಬಟನ್ ಕ್ಲಿಕ್ ಮಾಡಿ, ನಿಮ್ಗೆ ಆ ವಿಡಿಯೋ ಸಿಗುತ್ತೆ. ಪ್ರತಿಯೊಬ್ಬರು ಚಿಕ್ಕವರು, ದೊಡ್ಡವರು, ವಯಸ್ಸಾಗಿರೋ ಪ್ರತಿಯೊಬ್ಬರು ಮಾಡಬಹುದಾಗಿರುವಂತಹ ಒಂದು ವಾರ್ಮ್ಅಪ್, ತಲೆಯಿಂದ ಕಾಲ್ ತನಕ ಮಾಡುವಂತ ವಾರ್ಮ್ಅಪ್ ನ ನಾನು ತೋರಿಸಿರುವಂಥದ್ದು. ಇಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಕಾಡ್ಬೋದು, ಸರ್ ನಾನು ಈ 3 ವಾರ್ಮ್ಅಪ್ ನಾನು ಎಷ್ಟು ನಿಮಿಷ ತಗೋಬೇಕಾಗುತ್ತೆ ಮಾಡೋದಕ್ಕೆ ಅಂತ. ನಾನು ನಿಮ್ಗೆ ಹೇಳುವಂಥದ್ದು 25ರಿಂದ 30 ನಿಮಿಷ ಮಾಡಿದ್ರೆ ಒಳ್ಳೆಯದು, ಮಾಡಲೇಬೇಕಾಗಿರುವಂಥದ್ದು. ಎಲ್ಲ 10-10 ನಿಮಿಷ ನೀವು ಮಾಡಿದ್ರೆ ಸಾಕು, ಒಂದು ಒಳ್ಳೆಯ ವಾರ್ಮ್ಅಪ್ ಆಗುತ್ತೆ. ನೀವು ವಾರ್ಮ್ಅಪ್ ಅಲ್ಲೇ ನಿಮ್ಮ ಏನದು ಶೆಕೆ ಬಿಡೋದಕ್ಕೆ ಶುರು ಮಾಡ್ತೀರಾ, ಬೆವರು ಇಳಿಸೋದಕ್ಕೆ ಶುರು ಮಾಡ್ತೀರಾ ಅಂತಾನೆ ಹೇಳ್ಬೋದು. ಇನ್ನೊಂದು ಪ್ರಶ್ನೆ ಕಾಡುವಂಥದ್ದು ನಿಮಗೆ, ನಾನು ವಾರ್ಮ್ಅಪ್ ಆದ್ಮೇಲೆ ಕಾರಣಾಂತರಗಳಿಂದ ನಾನು ವ್ಯಾಯಾಮ ಶುರು ಮಾಡೋಕ್ಕಾಗೋದಿಲ್ಲ, ವ್ಯಾಯಾಮ ಶುರು ಮಾಡೋಕ್ಕಾಗದೇ ಇದ್ದಾಗ ಎಷ್ಟು ಸಮಯದ ಒಳಗಡೆ ನಾನು ವ್ಯಾಯಾಮನ ಶುರು ಮಾಡಿದ್ರೆ ನನಗೆ ಉಪಯುಕ್ತ ಲಾಭ ಇರುತ್ತೆ ಅಂತ ನೀವು ಕೇಳೋದಾಯ್ತು ಅಂದ್ರೆ, ನಾನು ನಿಮ್ಗೆ ಹೇಳುವಂಥದ್ದು 5 ನಿಮಿಷದ ಒಳಗಡೆ. ಇವಾಗ ನಾನು 1 ಗಂಟೆಗೆ ನಾನು ನನ್ನ ವಾರ್ಮ್ಅಪ್ ನ ಮುಗಿಸಿರ್ತೀನಿ, 1 ಗಂಟೆ 3 ನಿಮಿಷ ಇಲ್ಲ 4 ನಿಮಿಷ 5 ನಿಮಿಷದ ಒಳಗಡೆ ನಾನು ವ್ಯಾಯಾಮ ಮಾಡೋದಕ್ಕೆ ಅಣಿಯಾಗ್ಬಿಡ್ಬೇಕು. ಆ ರೀತಿ ಆದಾಗ ನಮ್ದು ಏನ್ ಕೋರ್ ಟೆಂಪರೇಚರ್ ರೈಸ್ ಆಗಿರುತ್ತೆ ಅದೇ ರೀತಿಯಾಗಿ ಹೆಚ್ಚಾಗೇ ಇರುತ್ತೆ ನನ್ನ ಉಷ್ಣಾಂಶ. ನಾನು ವ್ಯಾಯಾಮ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಮಾಂಸಖಂಡಗಳು ಡ್ಯಾಮೇಜ್ ಆಗಲಿ, ಇಲ್ಲ ಜಾಯಿಂಟ್ಗೆ ಡ್ಯಾಮೇಜ್ ಆಗಲಿ ಆಗೋದಿಲ್ಲ ಅಂತಾನೆ ಹೇಳ್ಬೋದು. ನೀವು ಯಾವಾಗ 5 ನಿಮಿಷದ ಮೇಲೆ ನೀವು ಜಾಸ್ತಿ ಟೈಮ್ ತಗೊಂತೀರಾ, ಗ್ಯಾಪ್ ತಗೊಂತೀರಾ, ಇಲ್ಲ ಎಸಿ ಜಿಮ್ ಅಲ್ಲಿ ಇತ್ತು ಅಂದ್ರೆ ಈ 5 ನಿಮಿಷ ಅನ್ನು ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಎಸಿ ಇಲ್ಲದೆ ಇರೋದು ಜಿಮ್ಗಳಲ್ಲಾಯ್ತು ಅಂದ್ರೆ ನೀವು ಒಂದು 5 ನಿಮಿಷ ತನಕ ಸ್ವಲ್ಪ ಗ್ಯಾಪ್ ತಗೋಬೋದಾಗಿರುತ್ತೆ ಇನ್ ಕೇಸ್ ಬೇಕು ಅಂದ್ರೆ ಮಾತ್ರ. ಸೊ ಸರಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ವೈಜ್ಞಾನಿಕವಾಗಿ ವಾರ್ಮ್ಅಪ್ ಯಾವ ರೀತಿಯಾಗಿ ನಮಗೆ ಸಹಕಾರಿಯಾಗಿರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರು ನನ್ನ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಬೇಕು ಅಂತ ಇರ್ತೀರ ಅದು ಲಿಂಕ್ಸ್ ಕೊಟ್ಟಿರ್ತೀನಿ. ಮತ್ತೆ ಯಾರು ಕಾರ್ಪೊರೇಟ್ ಲೈನ್ ಅಲ್ಲಿ ಇರುವಂತವರು, ಅವರ ಆಫೀಸ್ ಅಲ್ಲಿ ಹೆಲ್ತ್ ಬಗ್ಗೆ ಇಲ್ಲ ಫಿಟ್ನೆಸ್ ಬಗ್ಗೆ ಕ್ಲಾಸಸ್ ನ ಕಂಡಕ್ಟ್ ಮಾಡಬೇಕು ಅಂತ ಇರ್ತೀರ ಅವ್ರಿಗೆ ನಾನು ನನ್ನ ಫೋನ್ ನಂಬರ್ ನ ಕೊಟ್ಟಿರ್ತೀನಿ, ಅದನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಸ್ಟೇ ಫಿಟ್, ಸ್ಟೇ ಹೆಲ್ತಿ. ಅಲ್ಲಿವರೆಗೂ ಬಾಯ್ ಬಾಯ್.